ಬಿಡಿಸ್ತೀನಯ್ಯೋ ಕಳಿಸಿದ್ದಕ್ಕೆ ಕನ್ನಡ ಸೆಲ್ಯೂಟ್ ಜೋಡಿಸ್ತೀನಯ್ಯೋ ನಿಂಗೆ ನನ್ನ ಕೈಯ ಕಾರಣಿಗೆ ತೋರಿಸಿದೆ ಅವಳೆ ತೆಗೆದು ಕೇಳಿಸಿದೆ ನೋವು ಹಾರಿತ್ತು ಪ್ರೀತಿ ಹೊರಗೆ ಬಂದಿತ್ತು ಲವ್ನಲ್ಲಿ ಏನು ಮಜಾ ಇದೆ ಅಮ್ಮ ಕನ್ನಡ ಸೆಲ್ಯೂಟ್ ಜೋಡಿಸ್ತೀನಯ್ಯೋ ನಮ್ಮ ನಿಂಗೆ ನನ್ನ ಕೈಯ ಸೋನೆ
छोटे बच्चों को मारता है और मारेगा। ಕೈ ಹ್ಯಾಂಡಲ್ ಮಾಡಬೇಕು. ಗ್ಲಾಸ್ ಹ್ಯಾಂಡಲ್ ವಿತ್ ಕೇರ್. ಶಿ ಸೋ ಡೆಲಿಕೇಟ್. ಮೇನಕಾ, ನೀ ಪ್ಲೀಸ್ ಒಳಗೆ ಈ ವಿಷಯ ನನಗೆ ಬಿಡು. ಪ್ರೇಮದ ಅಮಲ್ನಲ್ಲಿರೋರು ಪ್ರಪಂಚನೇ ಎದುರಿಸಲಿಕ್ಕೆ ಸಿದ್ಧವಾಗಿರ್ತಾರೆ. ಈ ಪ್ರೇಮದ ಕಥೆ ಸ್ವಿಚ್ ಎಲ್ಲಿ ಆಫ್ ಮಾಡ್ಬೇಕಂತ ನನಗೆ ಗೊತ್ತು. ಪ್ರೇಮದ ಬೆಲೆ ನಿನಗೇನು ಗೊತ್ತು? ನೀನು ಗೊತ್ತಿರೋದೆಲ್ಲ ಬರೀ ಹಣ. ನಿನ್ನ ಹೆಣದ ಮೇಲೆ ಎತ್ಕೊಂಡು ಹೋಗಕ್ಕೆ ಮನು ಮೇನಕ, ನಿನ್ನ ಹುಟ್ಟುಗುಣ ತಿಳಿದೇ ನಿನ್ನ ಕಂಪನಿಗೆ ಸೇರ್ಕೊಂಡ್ರು. ಅವರು ನಿನ್ನ ಕಂಪನಿ ಡಾನ್ಸರ್ಸೇ ಹೊರತು ನಿನ್ನ ಗುಲಾಮರಲ್ಲ. ನಿನ್ನ ಹಣದಲ್ಲಿ ಅವ್ರ ಕಲೆನ ಕೊಂಡ್ಕೊಳ್ಬೋದೇ ವಿನಃ ಅವ್ರ ಪ್ರೇಮನಲ್ಲ. ಹೊರಟೋಗು, ಹೊರಟೋಗಿಲ್ಲಿಂದ. ನಿನ್ನಂತಹ ಯಕ್ಕಶ್ಚಿತ್ ಕಲಾವಿದರು ನನ್ನ ಜೊತೆ ಎದುರಾಡಬಾರ್ದಂತಾನೆ ಈ ಸಾಲಿಡ್ ಅಗ್ರಿಮೆಂಟ್ ಅನ್ನ ಅವನ ಜೊತೆಗೆ ಮಾಡ್ಕೊಂಡಿದ್ದೇನೆ. ಪೇಜ್ ಪೇಜ್ಗೂ ಪಾರ್ಕರ್ ಪೆನ್ ನಿಂದ ಸೈನ್ ಮಾಡಿಸಿದ್ದೇನೆ. ಇದಕ್ಕೆ ಎದುರಾಗಿ ನಡ್ಕೊಂಡು ಅವ್ರನ್ನ ಕೋರ್ಟ್ ಮೆಟ್ಟಲು ಹತ್ತಿಸ್ತೇನೆ. ಜೈಲಿಗೆ ಕಂಬಿ ಅಣಸೋಕೆ ಕಳಿಸ್ತೇನೆ. ಲೈಫ್ ನಲ್ಲಿ ಎಂದು ಡಾನ್ಸ್ ಮಾಡಿದಾಗ ಮಾಡ್ತೇನೆ. ಜೈಸಿಂಹ, ಮೈಂಡ್ ಇಟ್, ಇಟ್ಸ್ ನಾಟ್ ಅನ್ ಆಟೋಗ್ರಾಫ್, ಇಟ್ಸ್ ಅ ಲೀಗಲ್ ಅಗ್ರಿಮೆಂಟ್. ನನಗ್ ಕಣ್ ಕಾಣಿಸೋದಿಲ್ಲಪ್ಪ. ನಾನು ಕುರುಡಿ ಆಗ್ಬಿಟ್ಟೆ ಕಣೋ, ನಾನು ಕುರುಡಿ ಆಗ್ಬಿಟ್ಟೆ. ಶಭಾಷ್ ವೈಜಯನ್, ನಾ ನಿನ್ನ ಪ್ರೇಮ ಮಾತ್ರ ಕುರುಡಾಯ್ತು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿನ್ನ ಬದುಕು ಕುರುಡಾಗಿ ಹೋಯ್ತು. ಆವತ್ತು ನಾನು ನಿನ್ನನ್ನು ಫುಟ್ಪಾತ್ ಇಂದ ಕರ್ಕೊಂಡು ಬರದೆ ಹೋಗಿದ್ರೆ ನಿನಗೆ ಈ ಬದುಕು ಇರ್ತಿರ್ಲಿಲ್ಲ. ಬೀದಿಯಲ್ಲಿ ಕೂಡ ವೇಷಗಿಂತ ಕಡೆ ಆಗಿ ಹೋಗ್ತಿತ್ತು. ಸೊ ನನ್ನ ತಾಯಿನ ನಿನ್ನ ಜೀವಿಸಬಿಡ್ತೀನಿ. ಈ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳದೆ ಹೋದ್ರೆ ನಿನ್ನನ್ನು ಅರೆಸ್ಟ್ ಮಾಡಿ ಲಾಕಪ್ ತರಿಸ್ತೇನೆ. ಅಂಡರ್ಸ್ಟ್ಯಾಂಡ್? ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಗನ ನೀನ್ ಹೇಳ್ದ ಕೇಳೋ ಹಾಗೆ ಮಾಡ್ತೀನಿ. ದಯವಿಟ್ಟು ದಯವಿಟ್ಟು ನನ್ನ ಮಗನ ಜೀವನ ಹಾಳು ಮಾಡಬೇಡ, ಹಾಳು ಮಾಡಬೇಡ. ಅಮ್ಮ, ಏನಮ್ಮ ಇದೆಲ್ಲ? ಮನು, ನಿನ್ನ ಒಳ್ಳೇದಕ್ಕೆ ಕೋರ್ಟು ಪೊಲೀಸು ಅಂತ ಸುತ್ತೋ ಬದಲು ಆತ ಹೇಳ್ದಾಗ ನಡ್ಕೊಳ್ಳೋದೇ ಒಳ್ಳೇದು. ಹೌದಪ್ಪ. ಮನು, ನೀನ್ ಎಷ್ಟೇ ದೊಡ್ಡ ಕಲಾವಿದನಾದ್ರೂ ನನ್ನಂಥ ಗಾಡ್ ಫಾದರ್ ಬೇಕೇ ಬೇಕು. ಇದೇ ಲಾಸ್ಟ್ ವಾರ್ನಿಂಗ್. 24 ಗಂಟೆಯಲ್ಲಿ ನೀನ್ ಫಾರಿನ್ ಟ್ರಿಪ್ ರಿಹರ್ಸಲ್ಗೆ ಬರಲೇಬೇಕು. ಈ ಕ್ಷಣದಿಂದಲೇ ನಿನ್ನ ಪ್ರೇಮ ಚರಿತ್ರೆಯನ್ನು ಮರೆತು ನೀ ಮೇನಕಾನ ಬರೀ ಡಾನ್ಸರ್ ಆಗಿ ನೋಡಬೇಕು. ಇಲ್ಲದೇ ಇದ್ರೆ ನನ್ನಂಥ ಕೆಟ್ಟವ ಯಾರೂ ಇರಲ್ಲ. ಹ್ಮ್.
ಇದೇ ನನ್ನ ಬಂಗ್ಲಾ, ಚೆನ್ನಾಗಿದೆ. ಅಪ್ಪ ಪೀಟರ್, ಇದೇನು ಮನೇನ? ಅಲ್ಲಪ್ಪ ಅರಮನೆ. ಏನು ಬಾಗಿಲು, ಏನು ಕಿಟಕಿ, ಅಪ್ಪ ಎಷ್ಟು ಎತ್ತರ ಇದೆಯಪ್ಪ. ನನ್ನ ರಾಣಿ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ಬೋದು. ರಾಣಿ, ಇನ್ಮೇಲೆ ನೀನೇ ಈ ಮನೆ ಮಹಾರಾಣಿ. ಹೈ ಸೀಲಿಂಗು, ಸಾಲಿಡ್ ಗೋಡೆ, ಕಿಟಕಿ ಬಾಗಿಲು ಎಲ್ಲ ಟೀ ಕುಡ್ನಲ್ಲೇ ಮಾಡಿಸಿರೋದು. ಯಾಕೆ ನನ್ನ ಮಗ ನಾಗೆ ಬಾಯಿ ಮುಚ್ಕೊಂಡು ನೋಡ್ತಿದ್ಯಾ? ನಿಮ್ ಮಗ ನುಂಗೋ ಹಾಗೆ ನನ್ನನ್ನು ನೋಡ್ತಾರೆ, ಬಾಯಿ ಬಿಚ್ಕೊಂಡೇ ಇರಕ್ಕಾಗತ್ತ, ಅದಕ್ಕೆ ಬಾಯಿ ಮುಚ್ಕೊಂಡಿರೋದು. ಅಯ್ಯ ನೋಡ್ಲಿ ಬಿಡು ಹುಡುಗ, ಹುಡ್ದು ಹಾಳು ಮಾಡಿ ಸಾಲದು ಅಂತ ಬೀದಿಲಿರೋ ನಾಯಿಗಳನ್ನೆಲ್ಲ ಮನೆ ಕರ್ಕೊಂಡ್ಬರ್ತೀರಾ? ಹಾಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಬಾರ್ದು. ಇದು ಬೀದಿ ನಾಯಲ್ಲ, ಬೀದಿ ಚಿಕ್ಕಮ್ಮ ಅಲ್ಲ, ಮುಂದೆ ನಿನ್ ಚಿಕ್ಕಮ್ಮ ಆಗೋಳು. ನಿಮ್ ಅಮ್ಮನಿಗೆ ಸಹಾಯ ಕೇಳ್ತ ಕರ್ಕೊಂಡ್ಬಂದಿದ್ದೀನಿ. ಹೂಕಣಪ್ಪ, ನಮ್ ರಾಣಿ ಒಂಥರ ಫ್ಯಾಮಿಲಿ ಟೈಪ್, ಯಾರ್ಯಾರ ಹೆಂಗೆಂಗ್ ಅಡ್ಜಸ್ಟ್ ಆಗ್ಬೇಕು ಹಂಗ ಅಡ್ಜಸ್ಟ್ ಆಗ್ಬಿಡ್ತಾಳೆ. ಈ ಊರ್ನಲ್ಲಿರೋ ಯಾವ ಬ್ರೋಕರ್ ಬೇಕಾದ್ರು ಕೇಳ್ಕೊ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಮರ್ಯಾದೆ ಅಂತ ಹೊರಗೆ ಹೋಗ್ತಿರೋ ಇಲ್ಲ ಒದ್ದು ಹೊರಗೆ ಹಾಕ್ಲು. ಅವ್ರು ಯಾಕೋ ಹೊರಗಡೆ ಹೋಗ್ಬೇಕು, ನನ್ ಕೇಳೋಕೆ ನನ್ ಮೇಲೆ ಕೈ ಮಾಡ್ತೀಯನು? ನಾನ್ ಅಪ್ಪ ಕಣು, ನೀನ್ ನನ್ ಪಡ್ಡ, ನನ್ ಮೇಲೆ ಕೈ ಮಾಡ್ತೀಯ? ನನ್ ಮೇಲೆ ಆಣೆ, ಅವ್ರ ಮೇಲೆ ಕೈ ಮಾಡಿದ್ರೆ ಹೋಗು. ದರಿದ್ರ ನನ್ನ ಮನೆ ಒಳಗೆ ಕರ್ಕೊಂಬಂದ್ರು, ಸುಮ್ನೆ ಇರುವಂತಿಯಲ್ಲಮ್ಮ. ಏನಮ್ಮ ಮನೆ? ಇದು ಅವ್ರ ಮನೆ ಕಣ, ಅವ್ರಿಗೆ ಎಷ್ಟು ಬಂದವ್ರನ್ನ ಕರ್ಕೊಂಡ್ಬಂದ್ರೆ ಅದನ್ನು ಕೇಳೋ ಹಕ್ಕು ನನಗೂ ಇಲ್ಲ, ನಿನಗೂ ಇಲ್ಲ. ವೆಲ್ ಸೆಡ್, ವೆಲ್ ಸೆಡ್. ಸರಿಯಾದ ಮಾತಾಡಿದೆ ವೈಜಯಂತಿ. ಬುದ್ಧಿವಂತಲಾಗಿ ಅವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋ ಹಾಗಿದ್ರೆ ಈ ಮನೆ ಧಾರಾಳವಾಗಿರ್ಬಹುದು. ಇಲ್ಲದೆ ಹೋದ್ರೆ ಈ ನಿನ್ ಮಗನ್ ಕರ್ಕೊಂಡು ನಾವೇ ಹೊಟ್ಟೋಗ್ತೀವಿ. ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ನಡೆಯೋ, ಮೊದ್ಲೇ ಕುರುಡೆ, ರೈಲ್ವೆ ಪ್ಲಾಟ್ ಫಾರಂ, ಫುಟ್ಪಾತ್ ಎಲ್ಲ ಇರುತ್ತೆ, ಎಲ್ಲೋ ಒಂದ್ ಕಡೆ ಭಿಕ್ಷೆ ಮಾಡ್ಕೊಂಡು ನಿನ್ನ ಜೀವ ಇಡೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಅಮ್ಮ, 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 ಅವ್ನ ಬಹಳ ಸೀರಿಯಸ್ ಆಗ್ತೆ, ನೀವು ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು. ಪೀಟರ್ ದಿ ಗ್ರೇಟ್ ಹೋಪ್. ಪಡ್ಬಿಟ್ಟಿರೋ ಮೇನಕನ್ನ ಯಾವ ಕಾರಣಕ್ಕೂ ಕೈ ಬಿಡ್ಬೇಡಪ್ಪ. ಕೈ ಬಿಟ್ಟು ಅರ್ಜೆಂಟ್ ಆಗಿ ಮೆಡಿಸನ್ ತಗೋ.
Ha ha ha.